ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ಬಾರಿ ನಾರದ ಮಹರ್ಷಿಗಳು ತನ್ನ ಸಂದೇಹಗಳನ್ನು ನಿವಾರಿಸಿಕೊಳ್ಳಲು ವಿಷ್ಣು ಭಗವಾನನ ವೈಕುಂಠಕ್ಕೆ ಹೋಗುತ್ತಾರೆ. ನಾರದ ಮಹರ್ಷಿಗಳು ವಿಷ್ಣುಮೂರ್ತಿಯನ್ನು ಕುರಿತು, ಪ್ರಭು, ನಾನು ಭೂಮಿಯ ಮೇಲೆ ಪ್ರಯಾಣಿಸಬೇಕಾದರೆ ಪತಿವ್ರತ ಧರ್ಮವನ್ನು ಪಾಲಿಸುವ ಹಲವಾರು ಮಂದಿ ಮಹಿಳೆಯರನ್ನು ನೋಡಿದೆ, ಹಾಗೆಯೇ ಗಂಡಂದಿರನ್ನು ಮೋಸ ಮಾಡಿ ಅಕ್ರಮ ಸಂಬಂಧಗಳನ್ನು ಹೊಂದಿರುವ ಮಹಿಳೆಯರನ್ನು ಕೂಡ ನೋಡಿದೆ. ಅಸಲು ಏಕೆ ಹೀಗೆ ನಡೆಯುತ್ತದೆ? ಒಬ್ಬ ನಿಜವಾದ ಪತಿವ್ರತೆಯನ್ನು ಗುರುತಿಸುವುದು ಹೇಗೆ? ಪತಿವ್ರತೆಗಿರುವ ಲಕ್ಷಣಗಳೇನು ಮತ್ತು ಪತಿವ್ರತೆ ಅಲ್ಲದೇ ಇರುವವರ ಲಕ್ಷಣಗಳೇನು? ಒಂದು ವೇಳೆ ಪತಿವ್ರತೆ ಶಾಪ ಕೊಟ್ಟರೆ ಏನಾಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬಲ್ಲಿರ ಸ್ವಾಮಿ ಎಂದು ನಾರದ ಮಹರ್ಷಿಗಳು ವಿಷ್ಣುಮೂರ್ತಿಯನ್ನು ಕೇಳುತ್ತಾರೆ. ಆಗ ವಿಷ್ಣುಮೂರ್ತಿ, ನಾರದರೇ, ನೀವು ಒಳ್ಳೆಯ ಪ್ರಶ್ನೆಗಳನ್ನೇ ಕೇಳಿದ್ದೀರಿ. ಆದರೆ ಒಬ್ಬ ಸ್ತ್ರೀ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಲಕ್ಷ್ಮೀದೇವಿಯು ಮಾತ್ರ ನೀಡಬಲ್ಲಳು ಎಂದು ಲಕ್ಷ್ಮೀದೇವಿಯನ್ನು ಕುರಿತು, ಹೇ ದೇವಿ, ನಾರದರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡು ಎಂದು ಹೇಳುತ್ತಾರೆ ವಿಷ್ಣುಮೂರ್ತಿ. ವಿಷ್ಣುಮೂರ್ತಿಯ ಮಾತುಗಳನ್ನು ಅಂಗೀಕರಿಸಿದ ಲಕ್ಷ್ಮೀದೇವಿ ನಾರದರಿಗೆ ಈ ರೀತಿ ಹೇಳುತ್ತಾಳೆ. ಯಾವ ಸ್ತ್ರೀಯ ಮನಸ್ಸು ನಿಷ್ಕಲ್ಮಶವಾಗಿರುತ್ತದೋ, ಸನ್ನಡತೆಯಿಂದ ಮತ್ತು ಸದ್ಗುಣಗಳಿಂದ ಕೂಡಿರುತ್ತದೋ, ಅಂತಹವರ ಮನೆಯಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ. ಅಂತಹ ಸ್ತ್ರೀಯರ ಗಂಡಂದಿರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾಳೆ. ಪತಿವ್ರತ ಸ್ತ್ರೀಯರಿಗೆ ಅವರು ಸತ್ತ ನಂತರ ವಿಷ್ಣುಲೋಕ ಪ್ರಾಪ್ತಿಯಾಗುತ್ತದೆ. ಇದರ ಬಗ್ಗೆ ನಾನು ನಿಮಗೆ ಒಂದು ಅದ್ಭುತವಾದ ಕಥೆಯನ್ನು ಹೇಳುತ್ತೇನೆ. ಈ ಕಥೆಯನ್ನು ಕೇಳಿದವರಿಗೆ ಅವರು ಈ ಜನ್ಮದಲ್ಲಿ ಮಾಡಿದ ಸುಮಾರು ಪಾಪಗಳು ಕಳೆದು ಹೋಗುತ್ತವೆ ಎಂದು ಲಕ್ಷ್ಮೀದೇವಿ ನಾರದರಿಗೆ ಹೇಳುತ್ತಾಳೆ. ಲಕ್ಷ್ಮೀದೇವಿ ನಾರದರಿಗೆ ಕಥೆಯನ್ನು ಮುಂದುವರೆಸುತ್ತಾ, ಪ್ರಾಚೀನ ಕಾಲದಲ್ಲಿ ಮಧ್ಯದೇಶದಲ್ಲಿ ಒಂದು ಅದ್ಭುತವಾದ ನಗರವಿತ್ತು. ಅದರಲ್ಲಿ ಒಬ್ಬ ಪತಿವ್ರತೆ ವಾಸಿಸುತ್ತಿದ್ದಳು. ಆಕೆಯ ಹೆಸರು ಶೈಬ್ಯ. ಆಕೆಯ ಗಂಡ ಪೂರ್ವ ಜನ್ಮದ ಪಾಪಗಳ ಕಾರಣದಿಂದ ಈ ಜನ್ಮದಲ್ಲಿ ಕುಷ್ಠರೋಗಿಯಾಗಿ ಜನಿಸಿರುತ್ತಾನೆ. ಈ ಕುಷ್ಠರೋಗಿ ಗಂಡನ ದೇಹವೆಲ್ಲ ಗಾಯಗಳಿಂದ ಕೂಡಿದ್ದು ನೋಡುವುದಕ್ಕೆ ಅಸಹ್ಯವಾಗಿದ್ದನು. ತನ್ನ ಗಂಡ ಇಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಶೈಬ್ಯ ಆತನನ್ನು ಬಿಡಲಿಲ್ಲ. ನಿರ್ಮಲವಾದ ಸ್ವಚ್ಛವಾದ ಭಾವನೆಯಿಂದ ತನ್ನ ಗಂಡನಿಗೆ ಎಲ್ಲಾ ರೀತಿಯ ಸೇವೆಗಳನ್ನು ಮಾಡುತ್ತಿರುತ್ತಾಳೆ. ತನ್ನ ಗಂಡನ ಕೋರಿಕೆಗಳನ್ನು ಪೂರ್ತಿ ಮಾಡಲು ಎಲ್ಲಾ ರೀತಿಯಿಂದಲೂ ಪ್ರಯತ್ನಿಸುತ್ತಿದ್ದಳು. ತನ್ನ ಕೋರಿಕೆಗಳೆಲ್ಲವನ್ನೂ ಬದಿಗಿಟ್ಟು ಗಂಡನೊಂದಿಗೆ ಸ್ನೇಹ ಭಾವದಿಂದ ಇರುತ್ತಿದ್ದಳು ಶೈಬ್ಯ. ಹೀಗೆ ಕಳೆಯಬೇಕಾದರೆ ಒಂದು ದಿನ ಶೈಬ್ಯಳ ಗಂಡ ಮನೆಯ ಮುಂದೆ ಹಾದು ಹೋಗುತ್ತಿದ್ದಂತಹ ಸುಂದರವಾದ ವೇಷೆಯನ್ನು ನೋಡುತ್ತಾನೆ. ಆಕೆಯನ್ನು ನೋಡಿದ ತಕ್ಷಣ ಆತನಲ್ಲಿ ಕೆಟ್ಟ ಆಲೋಚನೆಗಳು ಶುರುವಾಗುತ್ತವೆ. ಆಕೆಯ ಅಂದವನ್ನು ನೋಡಿ ಮೋಹಿತನಾಗುತ್ತಾನೆ, ದೀರ್ಘ ಉಸಿರಾಡುತ್ತಾನೆ. ಆದರೆ ಆಕೆ ಅಲ್ಲಿಂದ ಮರೆಯಾಗುತ್ತಲೇ ಏದುಸಿರು ಬಿಡುತ್ತಾ ಅಳುವುದಕ್ಕೆ ಶುರು ಮಾಡುತ್ತಾನೆ. ಗಂಡನ ಅಳುವಿನ ಶಬ್ದವನ್ನು ಕೇಳುತ್ತಲೇ ಶೈಬ್ಯ ಒಳಗಡೆಯಿಂದ ಬಂದವಳೆ ಗಂಡನನ್ನು ಕುರಿತು, ಏನಾಯಿತು, ಏಕಿಷ್ಟು ಏದುಸಿರು ಬಿಡುತ್ತಿದ್ದೀರಾ? ನಿಮ್ಮ ಕೋರಿಕೆ ಏನೆಂದು ಹೇಳಿ, ನಾನು ತೀರಿಸಲು ಪ್ರಯತ್ನಿಸುತ್ತೇನೆ. ನನ್ನ ಏಕೈಕ ದೈವ ನೀವೇ, ನೀವು ಏನು ಕೇಳಿದರೂ ನಾನು ಮಾಡುತ್ತೇನೆ ಎಂದು ಹೇಳುತ್ತಾಳೆ ಶೈಬ್ಯ. ಇದನ್ನು ಕೇಳಿದ ಶೈಬ್ಯಳ ಗಂಡ, ನನಗೆ ಬೇಕಿರುವುದನ್ನು ನೀನು ಕೊಡಲಾರೆ, ನೀನೇ ಅಲ್ಲ, ಈ ಪ್ರಪಂಚದಲ್ಲಿ ಯಾರೂ ಸಹ ಅದನ್ನು ಕೊಡಲಾರರು. ಆದ್ದರಿಂದ ಆ ವಿಷಯದ ಬಗ್ಗೆ ಚರ್ಚೆ ಅನಾವಶ್ಯಕ, ಅದನ್ನು ಇಲ್ಲಿಗೆ ಬಿಟ್ಟು ಬಿಡು ಎಂದು ಹೇಳುತ್ತಾನೆ. ಆಗ ಶೈಬ್ಯ, ಈ ರೀತಿ ಹೇಳಬೇಡಿ, ನೀವು ಆಜ್ಞೆ ಮಾಡಿ ಸಾಕು, ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿ ನಿಮ್ಮ ಕೋರಿಕೆಯನ್ನು ಖಂಡಿತ ನೆರವೇರಿಸುತ್ತೇನೆ. ಪತಿಯ ಆಸೆಯನ್ನು ಪೂರೈಸುವುದು ಸತಿಯ ಧರ್ಮ ಎಂದು ಹೇಳುತ್ತಾಳೆ ಶೈಬ್ಯ. ಸರಿ, ಹಾಗಾದರೆ ಹೇಳುತ್ತೇನೆ ಕೇಳು ಎಂದು ಆಕೆಯ ಗಂಡ, ಈಗ ಸ್ವಲ್ಪ ಸಮಯದ ಹಿಂದೆ ಈ ದಾರಿಯಲ್ಲಿ ಒಬ್ಬ ವೇಷ್ಯ ಹಾದು ಹೋದಳು. ಸುಂದರವಾದ ಆಕೆಯನ್ನು ನೋಡಿ ನಾನು ಮೋಹಿತನಾಗಿದ್ದೇನೆ, ಮರುಳಾಗಿದ್ದೇನೆ. ಆಕೆಯನ್ನು ನನಗೆ ಲಭಿಸುವ ಹಾಗೆ ಮಾಡು, ನೀನೇನಾದರೂ ಹಾಗೆ ಮಾಡಿದರೆ ನಿನ್ನ ಜನ್ಮ ಧನ್ಯವಾಗುತ್ತದೆ ಎಂದು ಹೇಳುತ್ತಾನೆ. ಗಂಡನ ಈ ಮಾತುಗಳನ್ನು ಕೇಳಿದ ಶೈಬ್ಯ ಬಹಳ ಬಾಧೆ ಪಡುತ್ತಾಳೆ. ಆದರೂ ಕೂಡ ಅದನ್ನು ಗಂಡನ ಎದುರು ವ್ಯಕ್ತಪಡಿಸದೆ, ನೀವು ಧೈರ್ಯವಾಗಿರಿ, ನಿಮ್ಮ ಈ ಕೋರಿಕೆಯನ್ನು ಖಂಡಿತ ಪೂರ್ತಿ ಮಾಡುತ್ತೇನೆ, ಸಾಧ್ಯವಾದಷ್ಟು ಬೇಗ ನಿಮ್ಮಿಬ್ಬರನ್ನು ಸೇರಿಸುತ್ತೇನೆ ಎಂದು ಹೇಳಿ ಶೈಬ್ಯ ಮನಸ್ಸಿನಲ್ಲಿಯೇ ಬಾಧೆ ಪಡುತ್ತಿದ್ದಳು. ಮಾರನೇ ದಿನ ಬೆಳಗಾಗುವುದಕ್ಕೂ ಮೊದಲೇ ಪೊರಕೆಯನ್ನು ಹಿಡಿದು ಸಗಣಿಯನ್ನು ತೆಗೆದುಕೊಂಡು ಆ ವೇಷ್ಯೆಯ ಮನೆ ಬಳಿ ಹೋಗಿ ಆಕೆಯ ಮನೆ ಮುಂದೆ ಗುಡಿಸಿ ಸಾರಿಸಿ ಅಂಗಳವನ್ನು ಸ್ವಚ್ಛ ಮಾಡಿ ಯಾರೊಬ್ಬರೂ ಶೈಬ್ಯೆಯನ್ನು ನೋಡುವ ಮೊದಲೇ ತನ್ನ ಮನೆಗೆ ವಾಪಸಾಗಿದ್ದಳು. ಈ ರೀತಿಯಾಗಿ ಶೈಬ್ಯ 3 ದಿನಗಳ ಕಾಲ ಮಾಡುತ್ತಿದ್ದಳು. ಮತ್ತೊಂದೆಡೆ ವೇಷ್ಯೆ ತನ್ನ ಮನೆ ಬಾಗಿಲ ಅಂಗಳವನ್ನು ನೋಡಿ ಆಶ್ಚರ್ಯ ಪಡುತ್ತಾಳೆ. ತನ್ನ ಸೇವಕರನ್ನು ಕುರಿತು, ನನ್ನ ಮನೆ ಬಾಗಿಲನ್ನು ಇಷ್ಟು ಅಂದವಾಗಿ ಮಾಡಿದ್ದು ಯಾರು ಎಂದು ಕೇಳುತ್ತಾಳೆ. ನಿಮ್ಮಲ್ಲಿ ಯಾರಾದರೂ ಸರಿ, ಅವರ ಕೋರಿಕೆ ಏನಿದ್ದರೂ ನಾನು ತೀರಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ಆ ಸೇವಕರು, ನಾವಂತೂ ಶುಭ್ರ ಮಾಡಲಿಲ್ಲ, ನಾವು ನಿದ್ದೆಯಿಂದ ಎದ್ದು ಬರುವಷ್ಟರಲ್ಲಿಯೇ ಯಾರೋ ಬಂದು ಕ್ಲೀನ್ ಮಾಡಿ ಹೋಗುತ್ತಿದ್ದಾರೆ ಎಂದು ಹೇಳುತ್ತಾರೆ. ಸೇವಕರ ಈ ಮಾತುಗಳನ್ನು ಕೇಳಿದ ವೇಷ್ಯೆ ಬಹಳ ಆಶ್ಚರ್ಯಗೊಳ್ಳುತ್ತಾಳೆ. ಅಸಲು ಯಾರಿರಬಹುದು, ನಮ್ಮ ಮನೆ ಅಂಗಳವನ್ನು ಶುಭ್ರ ಮಾಡುತ್ತಿರುವುದು ಏಕಿರಬಹುದು ಎಂದು ಆಲೋಚಿಸುತ್ತಾಳೆ. ಅದನ್ನು ಕಂಡು ಹಿಡಿಯಲೇಬೇಕೆಂದು ಆ ರಾತ್ರಿಯೆಲ್ಲವೂ ಎಚ್ಚರದಿಂದಿದ್ದು ಗಮನಿಸುತ್ತಿರುತ್ತಾಳೆ.
ಯಥಾಪ್ರಕಾರ ಬೆಳಗಾಗುವುದಕ್ಕೂ ಮುಂಚೆ ಶೇಬ್ಯ ಬಂದು ಆಕೆಯ ಮನೆ ಅಂಗಳವನ್ನು ಶುಭ್ರ ಮಾಡುತ್ತಿರುತ್ತಾಳೆ. ಆ ಪತಿವ್ರತೆಯನ್ನು ನೋಡುತ್ತಲೇ, ವೇಶ್ಯೆ ತಾಯಿ, ನೀವು ಯಾರು? ಏಕೆ ನೀವು ನಮ್ಮ ಅಂಗಳವನ್ನು ಶುಭ್ರಪಡಿಸುತ್ತಿದ್ದೀರಾ ಎಂದು ಶೇಬ್ಯಳ ಕಾಲಿಗೆ ಬಿದ್ದ ವೇಶ್ಯೆ, ನೀವು ಇಂತಹ ಕೆಲಸಗಳನ್ನು ಮಾಡಬೇಡಿ. ನಿಮ್ಮ ಈ ಕೆಲಸಗಳಿಂದ ನನ್ನ ಆಯಸ್ಸು ಸಂಪತ್ತನ್ನು ಕಡಿಮೆ ಮಾಡುತ್ತಿದ್ದೀರಾ. ನಾನು ಯಾವ ಪಾಪವನ್ನು ಮಾಡಿದ್ದೇನೆ? ನಿಮಗೇನು ಬೇಕು ಕೇಳಿ. ನಿಮಗೆ ಏನು ಬೇಕಾದರೂ ನಾನು ಕೊಡಲು ಸಿದ್ಧ. ಆದರೆ ಇಂತಹ ಕೆಲಸವನ್ನು ಮಾತ್ರ ನೀವು ಮಾಡಬೇಡಿ ಎಂದು ಹೇಳುತ್ತಾಳೆ ವೇಶ್ಯೆ. ಆಗ ಶೈಬ್ಯ, ನನಗೆ ಧನ ಸಂಪತ್ತಿನ ಮೇಲೆ ಕೋರಿಕೆ ಇಲ್ಲ, ಆದರೆ ನಿನ್ನ ಬಳಿ ಸ್ವಲ್ಪ ಕೆಲಸವಿದೆ. ನೀನು ನನಗೋಸ್ಕರ ಆ ಕೆಲಸವನ್ನು ಮಾಡುತ್ತೇನೆಂದರೆ ಮಾತ್ರ ನಾನು ಹೇಳುತ್ತೇನೆ. ಒಂದು ವೇಳೆ ನೀನೇನಾದರೂ ಆ ಕೆಲಸವನ್ನು ಪೂರ್ತಿ ಮಾಡಿದರೆ ನನ್ನ ಮನಸ್ಸು ಶಾಂತಿಸುತ್ತದೆ ಎಂದು ಹೇಳುತ್ತಾಳೆ ಶೈಬ್ಯ. ಇದನ್ನು ಕೇಳಿದ ಆ ವೇಶ್ಯೆ, ನಿಮ್ಮ ಕೋರಿಕೆ ಏನೆಂದು ಹೇಳಿ, ನಾನು ಅದನ್ನು ಖಚಿತವಾಗಿ ನೆರವೇರಿಸುತ್ತೇನೆಂದು ಹೇಳುತ್ತಾ, ನೀವು ಶ್ರೇಷ್ಠ ಪತಿವ್ರತೆ, ನೀವು ಹೇಳಿದ ಕೆಲಸವನ್ನು ನೆರವೇರಿಸಿದರೆ ನಾನು ಮಾಡಿದ ಪಾಪಗಳೆಲ್ಲವೂ ನಶಿಸಿ ಹೋಗುತ್ತವೆ. ನಿಮ್ಮ ಪಾದಗಳನ್ನು ಸ್ಪರ್ಶಿಸಿ ಈ ದಿನ ನಾನು ಧನ್ಯಳಾದೆ. ದಯಮಾಡಿ ನಾನು ನಿಮಗೆ ಯಾವ ರೀತಿ ಸಹಾಯ ಮಾಡಬಲ್ಲೆನು ತಿಳಿಸಿ ಎಂದು ಕೇಳುತ್ತಾಳೆ. ಆಗ ಶೈಬ್ಯ ಆಕೆಯನ್ನು ಕುರಿತು, ಕೆಲ ದಿನಗಳ ಹಿಂದೆ ನನ್ನ ಗಂಡ ನಿಮ್ಮನ್ನು ನಮ್ಮ ಮನೆ ಬಳಿ ನೋಡಿದ್ದಾರೆ. ನಿಮ್ಮ ಈ ಅಂದವಾದ ರೂಪಕ್ಕೆ ಮರುಳಾಗಿ ಮೋಹಿತರಾಗಿದ್ದಾರೆ. ಆತನು ನಿಮ್ಮನ್ನು ಕೋರಿಕೊಳ್ಳುತ್ತಿದ್ದಾರೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ವೇಶ್ಯೆಗೆ ತುಂಬಾ ಬೇಸರವಾಯಿತು. ಬಹಳ ಸಮಯದವರೆಗೂ ಆಲೋಚಿಸುತ್ತಲೇ ಇದ್ದಳು. ಒಬ್ಬ ಕುಷ್ಠರೋಗಿಯೊಂದಿಗೆ ಸಂಬಂಧ ಬೆಳೆಸಲು ಬಹಳ ಬಾಧೆ ಪಡುತ್ತಾಳೆ. ಆದರೂ ಕೂಡ ಶೈಬ್ಯಳನ್ನು ಕುರಿತು, ಸರಿ, ನಿಮ್ಮ ಗಂಡನನ್ನು ನಮ್ಮ ಮನೆಗೆ ಕರೆತನ್ನಿ, ನಾನು ಒಂದು ದಿನದ ಮಟ್ಟಿಗೆ ಅವರ ಕೋರಿಕೆಯನ್ನು ನೆರವೇರಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ಶೈಬ್ಯ, ಈ ದಿನ ರಾತ್ರಿ ನಾನು ಅವರನ್ನು ನಿಮ್ಮ ಮನೆಗೆ ಕರೆತರುತ್ತೇನೆ. ಅವರ ಆಸೆ ನೆರವೇರಿದ ಬಳಿಕ ಮತ್ತೆ ನಾನೇ ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆಂದು ಹೇಳುತ್ತಾಳೆ. ಸರಿ, ನೀವಿನ್ನು ಹೊರಡಿ, ಯಾರಿಗೂ ಕಾಣಿಸಿಕೊಳ್ಳಬೇಡಿ. ರಾತ್ರಿಯಾದ ಬಳಿಕ ನಿಮ್ಮ ಗಂಡನೊಂದಿಗೆ ಬನ್ನಿ, ನಿಮ್ಮ ಕೋರಿಕೆಯನ್ನು ಖಂಡಿತ ನೆರವೇರಿಸುತ್ತೇನೆ ಎಂದು ಶೈಬ್ಯಳನ್ನು ಅವರ ಮನೆಗೆ ಕಳಿಸುತ್ತಾಳೆ ವೇಶ್ಯೆ. ಈ ಕಡೆ ಮನೆಗೆ ಬಂದ ಶೈಬ್ಯ ನಡೆದ ವಿಷಯವನ್ನೆಲ್ಲ ತನ್ನ ಗಂಡನಿಗೆ ವಿವರಿಸುತ್ತಾಳೆ. ಈ ದಿನ ರಾತ್ರಿ ನಾನು ನಿಮ್ಮನ್ನು ಆಕೆಯ ಮನೆಗೆ ಕರೆದೊಯ್ಯುವುದಾಗಿ ಹೇಳುತ್ತಾಳೆ. ಆಗ ಆಕೆಯ ಗಂಡ, ನಾನು ಹೇಗೆ ಅವರ ಮನೆಗೆ ಬರಬಲ್ಲೆನು? ಕನಿಷ್ಠ ಪಕ್ಷ ನನ್ನಿಂದ ನಡೆಯಲು ಆಗುತ್ತಿಲ್ಲ, ಅದೇಗೆ ನಾನು ಅಲ್ಲಿಯವರೆಗೂ ನಡೆಯಬಲ್ಲೆನು ಎಂದು ಕೇಳುತ್ತಾನೆ. ಆಗ ಆ ಪತಿವ್ರತೆ, ನೀವು ಯಾವುದಕ್ಕೂ ಚಿಂತಿಸಬೇಡಿ, ಬಾಧೆ ಪಡಬೇಡಿ. ನಾನು ನಿಮ್ಮನ್ನು ಎತ್ತಿಕೊಂಡು ಆಕೆಯ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನಿಮ್ಮ ಕೆಲಸ ಮುಗಿದ ಬಳಿಕ ಮತ್ತೆ ನಾನೇ ನಿಮ್ಮನ್ನು ಹೊತ್ತುಕೊಂಡು ಬರುತ್ತೇನೆಂದು ಹೇಳುತ್ತಾಳೆ. ಇದನ್ನು ಕೇಳಿದ ಗಂಡ ತುಂಬಾ ಆನಂದ ಪಡುತ್ತಾನೆ. ತಕ್ಷಣವೇ ಹೆಂಡತಿಯನ್ನು ಕುರಿತು, ನಿನ್ನ ಮನಸ್ಸು ಬಹಳ ದೊಡ್ಡದು, ನಿಷ್ಕಲ್ಮಶವಾದುದು, ನೀನು ಶ್ರೇಷ್ಠಳು, ನೀನು ಮಾಡುವ ಈ ಕೆಲಸವನ್ನು ಈ ಪ್ರಪಂಚದಲ್ಲಿ ಮತ್ಯಾರೂ ಮಾಡಲಾರರು ಎಂದು ಆಕೆಯನ್ನು ಪ್ರಶಂಸಿಸುತ್ತಾನೆ. ಇನ್ನೇನು, ಸೂರ್ಯ ಮುಳುಗಿ ರಾತ್ರಿಯಾಯಿತು. ಆ ಪತಿವ್ರತೆ ತನ್ನ ಗಂಡನನ್ನು ತನ್ನ ಹೆಗಲ ಮೇಲೆ ಎತ್ತಿಕೊಂಡು ಹೊರಟಳು. ಆ ದಾರಿಯಲ್ಲಿ ಒಂದು ಕಡೆ ಒಬ್ಬ ರಾಜ ಮಾಂಡವ್ಯ ಮಹರ್ಷಿಗಳನ್ನು ಕಳ್ಳನೆಂದು ತಪ್ಪಾಗಿ ಭಾವಿಸಿ ಒಂದು ಶೂಲದ ಮೇಲೆ ಕೂರಿಸಿದ್ದರು. ಆದರೂ ಕೂಡ ಋಷಿಮುನಿಗಳು ಬದುಕಿದ್ದರು, ತಮ್ಮ ತಪಸ್ಸಿನಲ್ಲಿ ಲೀನವಾಗಿದ್ದರು. ರಾತ್ರಿ ವೇಳೆ ಅದೇ ಹಾದಿಯಲ್ಲಿ ಶೈಬ್ಯ ತನ್ನ ಹೆಗಲ ಮೇಲೆ ಗಂಡನನ್ನು ಹೊತ್ತು ಸಾಗಬೇಕಾದರೆ ಅಕಸ್ಮಾತಾಗಿ ತನ್ನ ಗಂಡನ ಕಾಲು ಮಾಂಡವ್ಯ ಮಹರ್ಷಿಗಳಿಗೆ ತಗುಲುತ್ತದೆ. ಇದರಿಂದ ಆತನ ತಪಸ್ಸು ಭಂಗವಾಗುತ್ತದೆ. ತಕ್ಷಣವೇ ಮಾಂಡವ್ಯ ಮಹರ್ಷಿಗಳು ಕೋಪದಿಂದ ಶೈಬ್ಯಳ ಗಂಡನನ್ನು ಶಪಿಸಿ ಬಿಡುತ್ತಾರೆ. ನನ್ನ ತಪಸ್ಸನ್ನು ಭಂಗ ಮಾಡಿದ ಪಾಪಿ ನೀನು, ಸೂರ್ಯೋದಯವಾಗುತ್ತಿದ್ದಂತೆಯೇ ನೀನು ಭಸ್ಮವಾಗುತ್ತೀಯ ಎಂದು ಶಪಿಸುತ್ತಾರೆ. ಈ ಶಾಪವನ್ನು ಕೇಳುತ್ತಲೇ ಶೈಬ್ಯಳ ಗಂಡ ಕೆಳಗೆ ಬಿದ್ದು ಬಿಟ್ಟನು. ಆಕೆ ಬಹಳ ಬಾಧೆ ಪಡುತ್ತಾಳೆ. ತಕ್ಷಣವೇ ಪತಿವ್ರತೆಯಾದ ಶೈಬ್ಯ 3 ದಿನಗಳವರೆಗೂ ಸೂರ್ಯ ಉದಯಿಸುವುದೇ ಇಲ್ಲವೆಂದು ಹೇಳಿ ಹೊರಟು ಹೋಗುತ್ತಾಳೆ. ಕಥೆಯನ್ನು ಮುಂದುವರೆಸುತ್ತಿದ್ದ ಲಕ್ಷ್ಮೀದೇವಿ ನಾರದರನ್ನು ಕುರಿತು, ಪತಿವ್ರತೆಯ ಮಾತುಗಳಲ್ಲಿ ಎಷ್ಟು ಶಕ್ತಿ ಇರುತ್ತದೆಂದರೆ ಆಕೆ ಮನಸ್ಫೂರ್ತಿಯಾಗಿ ಏನನ್ನು ನುಡಿದರೂ ಕೂಡ ಅದು ನಿಜವಾಗಿ ಬಿಡುತ್ತದೆ. ಆ ಪತಿವ್ರತೆ ಹಾಗೆ ಹೇಳಿದ ಕಾರಣದಿಂದ ಸೂರ್ಯದೇವನು ಕೂಡ ಅದನ್ನು ಪಾಲಿಸಬೇಕಾಗಿ ಬರುತ್ತದೆ. ಏಕೆಂದರೆ ಸ್ವತಃ ವಿಷ್ಣು ಭಗವಾನನು ಪತಿವ್ರತ ಸ್ತ್ರೀಯರಿಗೆ ಒಂದು ವರವನ್ನು ನೀಡಿದ್ದಾರೆ. ಆ ವರದ ಪ್ರಕಾರ ಪತಿವ್ರತೆಯರು ಕೆಲವೊಂದು ಸಮಯಗಳಲ್ಲಿ ಮನಸ್ಫೂರ್ತಿಯಾಗಿ ಹೇಳಿದ ಮಾತುಗಳು ಸತ್ಯಗಳಾಗಿ ನಿಲ್ಲುತ್ತವೆ ಎಂದು ಹೇಳುತ್ತಿದ್ದರು ಲಕ್ಷ್ಮೀದೇವಿ. ಮಾರನೇ ದಿನ ಸೂರ್ಯೋದಯವಾಗಲಿಲ್ಲ. ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಗಿ ಹೋಗಿದೆ. 3 ಲೋಕಗಳಲ್ಲಿ ಎಲ್ಲರೂ ಇದರ ಕುರಿತು ಚರ್ಚಿಸುತ್ತಿದ್ದಾರೆ. ಇದನ್ನು ಗಮನಿಸಿದ ದೇವಾನುದೇವತೆಯರೆಲ್ಲರೂ ಬ್ರಹ್ಮದೇವರ ಬಳಿ ಹೋಗುತ್ತಾರೆ. ಸೂರ್ಯನು ಏಕೆ ಉದಯವಾಗಲಿಲ್ಲ ಎಂದು ಬ್ರಹ್ಮದೇವರನ್ನು ಕೇಳುತ್ತಾರೆ. ಆಗ ಬ್ರಹ್ಮದೇವರು ದೇವಾನುದೇವತೆಯರನ್ನು ಕುರಿತು ಶೈಬ್ಯ ಮತ್ತು ಮಾಂಡವ್ಯ ಮಹರ್ಷಿಗಳ ಶಾಪದ ಬಗ್ಗೆ ವಿವರಿಸಿದರು. ನಂತರ ದೇವತೆಯರ ಜೊತೆ ಬ್ರಹ್ಮದೇವರು ಸೇರಿ ಆ ಪತಿವ್ರತೆ ಶೈಬ್ಯಳ ಮನೆಗೆ ಸೇರಿಕೊಂಡರು. ಬ್ರಹ್ಮದೇವರು ಆ ಪತಿವ್ರತೆಯನ್ನು ಕುರಿತು, ತಾಯಿ, ನೀವು ಮನಸ್ಫೂರ್ತಿಯಾಗಿ ಹೇಳಿದ ಕಾರಣದಿಂದ ಆ ಸೂರ್ಯದೇವನು ಉದಯಿಸಲಿಲ್ಲ. ಇದರಿಂದ ಇಡೀ ಸೃಷ್ಟಿ ಪ್ರಮಾದದಲ್ಲಿ ಬಿದ್ದಿದೆ.
ಎಲ್ಲ ಪ್ರಾಣಿ ಪಕ್ಷಿ ಜೀವಿಗಳ ಜೀವನ ಸರ್ವನಾಶವಾಗಿ ಬಿಡುತ್ತದೆ. ದಯಮಾಡಿ ನೀನು ನೀಡಿದ ವಚನವನ್ನು ಹಿಂಪಡೆದು ಸೂರ್ಯನನ್ನು ಉದಯಿಸುವ ಹಾಗೆ ಮಾಡು ತಾಯಿ ಎಂದು ಕೋರುತ್ತಾರೆ. ಆಗ ಆ ಪತಿವ್ರತೆ, ನನ್ನ ಗುರುವು, ದೈವ, ನನ್ನ ಪತಿ ಮಾತ್ರ. ಈ ಮೂರು ಲೋಕಗಳಿಗಿಂತಲೂ ನನಗೆ ನನ್ನ ಪತಿಯೇ ಮುಖ್ಯ. ಸೂರ್ಯ ಉದಯಿಸಿದರೆ ತಕ್ಷಣವೇ ನನ್ನ ಪತಿ ಸಾವನ್ನಪ್ಪುತ್ತಾರೆ. ಇದು ಮಾಂಡವ್ಯ ಮಹರ್ಷಿಗಳ ಶಾಪವೆನ್ನುವುದು ನಿಮಗೆಲ್ಲ ತಿಳಿದಿದೆ. ನಾನೇನು ಕೋಪದಿಂದ ಈ ವಚನವನ್ನು ನೀಡಲಿಲ್ಲ, ಕೇವಲ ನನ್ನ ಪತಿದೇವರ ಪ್ರಾಣವನ್ನು ಕಾಪಾಡುವುದಕ್ಕೋಸ್ಕರವಷ್ಟೇ ಈ ರೀತಿ ಮಾಡಿದ್ದೇನೆಂದು ಹೇಳುತ್ತಾಳೆ ಶೈಬ್ಯ. ಇದನ್ನು ಕೇಳಿದ ಬ್ರಹ್ಮದೇವರು, ನಿನ್ನ ಪತಿಯ ಆಯಸ್ಸು ಪೂರ್ತಿಯಾಗಿದೆ, ಆತನ ಸಾವಿನಿಂದಲೇ ಲೋಕ ಕಲ್ಯಾಣವಾಗುತ್ತದೆ. ನಿನ್ನ ಪತಿ ಮರಣ ಹೊಂದಿದರೆ ನಿನಗೆ ಪುಣ್ಯ ಲಭಿಸುತ್ತದೆ ಎಂದು ಹೇಳುತ್ತಾರೆ. ತಕ್ಷಣವೇ ಆ ಪತಿವ್ರತೆ, ನನ್ನ ಪತಿಯನ್ನು ತ್ಯಾಗ ಮಾಡಿದ ಪುಣ್ಯ ನನಗೆ ಬೇಡವೇ ಬೇಡ, ನನ್ನ ಗಂಡ ನನಗೆ ದೇವರ ಸಮಾನ, ಆದ್ದರಿಂದಲೇ ನನ್ನ ಗಂಡನನ್ನು ನಾನು ತ್ಯಾಗ ಮಾಡಲಾರೆ ಎಂದು ಹೇಳುತ್ತಾಳೆ. ಆಗ ಬ್ರಹ್ಮದೇವರು, ತಾಯಿ, ನಿನ್ನ ಪತಿವ್ರತ ಧರ್ಮಕ್ಕೆ ನಾನು ಪ್ರಭಾವಿತನಾಗಿದ್ದೇನೆ, ನೀನು ಈ ಕೂಡಲೇ ಸೂರ್ಯದೇವರು ಉದಯಿಸುವ ಹಾಗೆ ಮಾಡು, ಆಗ ಇಡೀ ಸಂಪೂರ್ಣ ಸೃಷ್ಟಿ ಮತ್ತೆ ಸಾಧಾರಣವಾಗಿ ಬದಲಾಗುತ್ತದೆ, ನಮ್ಮ ಆಶೀರ್ವಾದಗಳಿಂದ ನಾವು ನಿನ್ನ ಗಂಡನನ್ನು ಮತ್ತೆ ಬದುಕಿಸುತ್ತೇವೆ ಎಂದು ಮಾತು ಕೊಡುತ್ತಾರೆ. ಬ್ರಹ್ಮದೇವರ ಮಾತುಗಳನ್ನು ಕೇಳಿದ ನಂತರ ಶೈಬ್ಯ ಸ್ವಲ್ಪ ಸಮಯ ಆಲೋಚಿಸಿ ಆನಂತರ ತನ್ನ ವಚನವನ್ನು ಹಿಂಪಡೆಯುತ್ತಾಳೆ. ಆಗ ಸೂರ್ಯದೇವರು ಉದಯಿಸುತ್ತಾನೆ. ಮಾಂಡವ್ಯ ಮಹರ್ಷಿಗಳ ಶಾಪದಿಂದ ಆಕೆಯ ಗಂಡ ಸುಟ್ಟು ಭಸ್ಮವಾಗುತ್ತಾನೆ. ಆ ಭಸ್ಮದಿಂದ ದೇವಾನುದೇವತೆಯರೆಲ್ಲರೂ ಸೇರಿ ಒಬ್ಬ ಅಂಧವಾದ ಪುರುಷನನ್ನು ಸೃಷ್ಟಿಸುತ್ತಾರೆ. ಈ ಅದ್ಭುತವನ್ನು ನೋಡಿ ಆ ಪತಿವ್ರತೆ ಬಹಳ ಆನಂದ ಪಟ್ಟಳು. ಆರೋಗ್ಯವಂತ ಗಂಡನನ್ನು ನೋಡಿದ ಆಕೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸ್ನೇಹಿತರೆ, ಈ ರೀತಿಯಾಗಿ ಲಕ್ಷ್ಮೀದೇವಿ ನಾರದ ಮಹರ್ಷಿಗಳಿಗೆ ಕಥೆಯನ್ನು ಹೇಳುತ್ತಿದ್ದಳು. ಇನ್ನು ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.